ನಾನು ಜಜ್ಮೆಂಟ್ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಬೇಕು. ನೀವು ಒಬ್ಬೊಬ್ರು ಒಂದೊಂದು ಥರ ಹೇಳೋದನ್ನ ನಾನು ಕೇಳಕ್ಕೆ ತಯಾರಿಲ್ಲ, ಯಾಕೆಂದ್ರೆ ನನಗೂ ಜವಾಬ್ದಾರಿ ಇದೆ. ಒಂದು, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡ್ಯಂತ್ರ. ನನ್ನ ಮೇಲೆ ಹೆಂಗೆ ದೊಡ್ಡ ಷಡ್ಯಂತ್ರ ಮಾಡಿದ್ರು ಬಿ ಜೆ ಪಿಯವರು, ಮಾಡಿ ಕೇಸ್ ಹಾಕಿ ಜೈಲ್ ಕಳಿಸಿ ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ. ಕೇಸು ಕೂಡ ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾ ಆಯಿತು. ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ, ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಅವರು ಕ್ಲೀನಾಗೆ ಬರ್ತಾರೆ. ಯಾವ ತನಿಖೆ ಆದೇಶ ಮಾಡಲಿ ಏನೇ ಮಾಡಲಿ, ನನ್ನ ಪ್ರಕಾರ ಅವ್ರದ್ದು ಯಾವ ತಪ್ಪು ಇಲ್ಲ, ಅವ್ರೇನು ತಪ್ಪು ಕೂಡ ಮಾಡಿಲ್ಲ. ಸೊ ಮುಖ್ಯಮಂತ್ರಿಗಳ ಏನು ಒಂದು ಬದ್ಧತೆ ಇದೆ, ಆ ಬದ್ಧತೆ ಬಗ್ಗೆ ನಾವು ಅವ್ರ ಜೊತೆ ಇದ್ದೇವೆ. ಅವರು ಮಾಡಿರೋಂಥ ಕಾರ್ಯಕ್ರಮ, ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆನ ಬಿ ಜೆ ಪಿಯವ್ರ ಕೈಲಿ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೊಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇಷ್ಟು ಮಾತ್ರ ಹೇಳ್ತೀನಿ, ಮಿಕ್ಕಿದ ವಿಚಾರ ನೀವೆಲ್ಲ. ನಾನು ಫಸ್ಟು ನೋಡಿ ಹೇಳ್ತೀನಿ, ಸೆಟ್ ಬ್ಯಾಕ್ ಏನು ಸೆಟ್ ಬ್ಯಾಕ್ ಇದೆ, ತನಿಖೆ ಏನು ನಡೀತದೋ ನಡೀಕ್ಕೆ ನಡಿಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದೇನು ವಿಚಾರ ನೋಡ್ತೀನಿ.